ಕೇಳ್ತಿದ್ದೀರ ಸುವರ್ಣ ಟೈಮ್ ಇಲ್ಲ ನಾ ಬರ್ತೀನಿ ಬಂದಿ ಅಂದ್ಮೇಲೆ ಸುಮ್ಮನೆ ಯಾಕೆ ಹೋಗಿ ನಾ ಹೇಳೋ ವಿಷಯಕ್ಕೆ ನಿನ್ ತೀರ್ಮಾನ ಏನಂತ ಹೇಳ ತಲೆ ಕೆತ್ತಿರೋರ ಹತ್ರ ಮಾತಾಡದೆ ಬಿಟ್ಬಿಟ್ಟಿದೀನಿ ಕಣೋ ನಿಂತ್ಕೋ ಆದ್ರೆ ನಾನ್ ನಿನ್ನ ಬಿಡಂಗಿಲ್ಲ ನೋಡೆ ಇನ್ ಮುಂದೆ ಕಿನಿಯಿಂದ ಓಡಾಡೋದನ್ನ ಬಿಟ್ಟು ಬಿಡ ನೀ ಆ ಕೆಲಸ ಮಾಡ್ಬೇಕಾದ ನೀನ್ ಕಣೋ ನಾನು ಓಡಾಡೋ ಹುಡುಗಿಯಿಂದ ನೀನ್ ಯಾಕೋ ಬರ್ತೀಯ ಏ ಇದನ್ನ ಹೇಳಕ್ ನಿನಗ್ ನಾಚೆ ಆಗಲ್ಲ ನಿನ್ ವಯಸ್ಸೇನೇ ಅಕ್ಕಿ ವಯಸ್ಸೇನೇ ನೋಡೋ ಈ ವಿಷಯದಲ್ಲಿ ವಯಸ್ಸಿಗಿಂತ ಮನಸ್ಸು ಮುಖ್ಯ ಅಂತ ಮನಸ್ಸು ನನ್ಗಿರೋದ್ರಿಂದ ನಾನು ಅವಳಿಂದ ಓಡಾಡ್ತೀನಿ ನೋಡ್ತಾ ಇರೋ ಒಂದಲ್ಲ ಒಂದು ದಿವಸ ಅವಳು ನಿನ್ನ ಅತ್ತಿಗೆ ಆಗೋದು ಗ್ಯಾರಂಟಿ ಅಕ್ಕಿ ನನಗೆ ಅತ್ತಿಗೆ ಆಗೋವರೆಗೂ ನಾ ಏನು ಅಲ್ಲದ ಮರ ಕೆಳ ಕೂತ್ಕೊಂಡು ಚಕ್ಕ ವಚ್ಚೆ ಆಡ್ತಿರ್ತೀನಿ ಬೇಡ ಲಗೋರಿ ಆಡು ಅಯೋಗ್ಯ ಈ ವಿಷಯ ಹೇಳಕ್ಕೆ ನನ್ನನ್ನ ಟೆರೆಸ್ ಕರೆಸ್ತಾ ಯಾಕೆ ಮನೆಯಲ್ಲಿ ಹೇಳಿದ್ರೆ ಹಲ್ಲು ಉದುರಿಸ್ತೀನಿ ಅಂತಾನೆ ಮನೆಯಾಗ ಹೇಳಿದ್ರೆ ನಾ ಎಲ್ಲಿ ನಿನ್ನ ಹಲ್ಲು ಉದುರಿಸ್ತೇನೆ ಅನ್ನೋ ಹೆದರಿಕೆ ಇಲ್ಲಿ ಕರೆಸ್ದೆ ನಾನ್ ವೆಜಿಟಬಲ್ ಫ್ರೂಟ್ ಅಣ್ಣ ಅನ್ನೋ ಮರ್ಯಾದೆ ಇಲ್ಲದೆ ಮಾತಾಡ್ತೀಯ ಇಲ್ದೆ ಇರೋ ಮರ್ಯಾದೆ ಬಗ್ಗೆ ಮಾತಾಡಿ ನಾ ನನ್ನ ಮರ್ಯಾದೆ ಕಳ್ಕೊಳಕ್ ಇಷ್ಟ ಪಡಂಗಿಲ್ಲ ಅದಕ್ಕೆ ನಾ ಈ ವಟಾರ ಬಿಟ್ಟು ಹೋಗ್ಬೇಕಂತ ತೀರ್ಮಾನ ಮಾಡೀನಿ ಒಳ್ಳೆ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ಯಾ ಕಣೋ ಆ ದೇವ್ರು ನಿನಗೆ ಸಕಲ ಮಂಗಳವನ್ನು ಉಂಟು ಮಾಡ್ಲಿ ಒದ್ಲು ಇಲ್ಲಿಂದ ತೊಲಗೋ ಸುಮ್ಮನೆ ಇಲ್ಲಿಂದ ತೊಲಗಿದ್ರೆ ನಿನ್ನ ಹಿಡಿಯಕ್ ಆಗಲ್ಲ ಅದಕ್ಕೆ ನನಗ್ ಬರ್ಬೇಕಾದ್ರೆ ಆಸ್ತಿ ನನ್ ಕೊಟ್ಬಿಡ ನಾ ಒಕ್ಕಣಿ ತೆಗೆದು ಬಿಟ್ಟ ಅಂದ್ರೆ ಮೂರಡಿ ಇರೋನು ಮಹಡಿಯಿಂದ ಕೆಳಗಡೆ ಬಿದ್ದು ಅರ್ಧ ಅಡಿ ಆಗ್ಬಿಡ್ಬೇಕು ಏನ್ ಬೇಕಾದ್ರೂ ಮಾಡ್ಕೋ ನನಗ್ ನನ್ನ ಪಾಲ್ ಕೊಡ ಅಷ್ಟೇ ನೋಡೋ ನೀನು ನಮ್ಮ ಅಪ್ಪನ ಹೆಸರು ಹೇಳ್ಕೊಂಡು ನನ್ನ ಮನೆಗೆ ಬಂದದಕ್ಕೆ ಇಷ್ಟು ದಿವಸ ಅನ್ನ ಹಾಕಿದೀನಿ ಇಲ್ಲ ಅಂದ್ರೆ ಯಾವತ್ತೋ ಒದ್ದು ಓಡಿಸ್ಬಿಡ್ತಿದ್ದೆ ಯಾಕ ನಮ್ಮವ್ವ ನಿನಗವ್ವ ಅಲ್ಲ ಮುಖನೇ ನೋಡಿಲ್ಲ ಅಂದ್ಮೇಲೆ ಅವ್ರನ್ನ ಯಾಗೋ ನನ್ನಮ್ಮ ಅಂತ ಒಪ್ಕೊಳ್ಳಿ ನನಗಿರೋಳು ನನ್ನಮ್ಮ ಮಾತ್ರ ನೋಡೋಣ ಅವ್ವ ಅಂದ್ರೆ ಬೇರೆ ಇರ್ಬೋದು ಆದ್ರೆ ಅಪ್ಪ ಒಬ್ಬನ ಅಲ್ಲಣ ಅದೇ ಅದೇ ಎಡವಟ್ಟಾಗಿರೋದು ಡೌಟ್ ಅಲ್ಲಿ ಇರೋದು ನೀನು ನಮ್ಮ ತಂದೆಗೆ ಹುಟ್ಟಿದಿ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ವಲ್ಲ ಹೇಳ್ಮಪ್ಪ ನೋಡ ಹಿಂಗೆಲ್ಲ ಸಂಶಯ ಪಟ್ರೆ ನಮ್ಮ ಅವಂಗ ಅವಮಾನ ಮಾಡ್ದಂಗೆ ಅಯೋಗ್ಯ ಈ ರೀತಿ ಕಥೆನಲ್ಲ ಯಾರಾದ್ರೂ ಗಾಂಧಿನಗರದ ಪ್ರೊಡ್ಯೂಸರ್ ಹತ್ರ ಹೇಳು ಪ್ರೇಮಿಗೆ ಹೋಗಿ ಹೇಳು ಪಾರ್ಟ್ ಟೂ ತೆಗಿತಾರೆ ಅದ್ ಬಿಟ್ಟು ನನ್ನ ಹತ್ರ ಹೇಳಕ್ ಬಂದ್ರೆ ರೋಗಿ ಮಾಡ್ಬಿಡ್ತೀನಿ ಅಷ್ಟೇ ಅಣ್ಣ ನನ್ನಿಂದ ನನ್ನ ಕಿನ್ನಿನ್ ಕಿತ್ಕೊಳಕ್ ಪ್ರಯತ್ನ ಪಡ್ಲಿಕ್ಕೆ ಅದು ಅಲ್ದೆ ನನ್ನ ತಾಯಿ ಮೇಲೆ ಸಂಶಯ ಪಡ್ಲಿಕ್ಕೆ ಇದಕ್ಕೆಲ್ಲ ಕಾಲನ ಉತ್ತರ ಕೊಡ್ತೈತಿ ಇದಕ್ಕೆ ಉತ್ತರ ಸಿಗೋದು ನೀನ್ ಎತ್ತರ ಆಗೋದು ಎರಡು ಸಾಧ್ಯ ಇಲ್ಲ ಬಿಡು ಯಾರ್ ಮೇಡಮ್ ನೀವು ನನ್ನನ್ನೇ ಕಡ್ಡ ಹಾಕ್ತಿದ್ದೀರಿ ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ ಮಗನೇ ಮಗನೇ ಅಂತ ಏಕವಚನದಲ್ಲಿ ಮಾತಾಡಿಸ್ತೀರಾ ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲೀರಿ ಇಷ್ಟು ವಯಸ್ಸಾಗಿದೆ ಬುದ್ಧಿ ಇಲ್ವೇ ನಿಮ್ಗೆ ಎಲ್ಲಾ ನಿಮ್ ಅಪ್ಪನ್ ತರಾನೆ ಅವರು ಮನೆಗ್ ಬಂದಾಗೆಲ್ಲ ನಿನ್ ಬಗ್ಗೆ ಹೇಳ್ತಾ ಇದ್ರು ಈ ಕರೆ ಅನಿಸ್ತಾ ಇದೆ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತಿದ್ದೀರಲ್ಲ ನೀವ್ ಯಾರು ನಾನು ನಿನ್ ಚಿಕ್ಕಮ್ಮ ಚಿಕ್ಕಮ್ಮನೇ ಹೌದು ನಿಮ್ ಅಪ್ಪನ್ ಎರಡನೇ ಹೆಂಡತಿ ಸುಕುಮಾರಿ ಸರ್ವೋತ್ತಮ ನೀವು ಮುಕುಂದ ತಾಯಿನೇ ಯಾಕೆ ನಂಬಿಕೆ ಬರ್ತಿಲ್ವಾ ಅವನು ನನ್ನೇ ಹೋಲ್ತಾನೆ ಎತ್ತರದಲ್ಲೂ ಇಬ್ರು ಒಂದೇ ಇದೀವಿ ನಿಮ್ಮಪ್ಪ ಮನೆಗ್ ಬಂದಾಗೆಲ್ಲ ಸುಕುಮಾರಿ ಸುಕುಮಾರಿ ಹೃದಯಾನ ಕದ್ದ ಚೋರಿ ಅಂತ ಹಾಡ್ ಹೇಳ್ತಿದ್ರು ಇದೇನು ಕನಸೇ ಇಲ್ಲ ವಾಸ್ತವನೇ ಮತ್ತೆ ನೀವು ಸತ್ತು ತುಂಬಾ ವರ್ಷ ಆಯ್ತು ಅಂತ ಹೇಳ್ತಿದ್ನಲ್ಲ ಹೌದು ನಿಮ್ಮಪ್ಪ ಸತ್ ಮೇಲೆ ಲವ್ ಬರ್ಡ್ಸು ಒಂದ್ ಸತ್ ಮೇಲೆ ಇನ್ನೊಂದ್ ಹೇಗ್ ಸತ್ ಹೋಗುತ್ತೋ ಅದೇ ಕೊರ್ಗಲ್ಲಿ ಹಾಸಿಗೆ ಹಿಡಿದು ಗೊಟ್ಟಕ್ ಅಂದ್ಬಿಟ್ಟೆ ನನ್ ಮಗ ಮುಕುಂದ ದೇವ್ರ ಹತ್ರ ಅತ್ತು ಕರೆದು ತನ್ ಗೋಳ್ ಹೇಳ್ಕೊಂಡು ತಾನಲ್ಲಿ ಉಳಿದು ನನ್ನ ಇಲ್ಲಿ ಕಳಿಸ್ದ ಓಹೋ ಯಾವ್ದ ಮೆಂಟ್ಲು ಕೇಸು ಅಂತ ಕಾಣಿಸುತ್ತೆ ಮೊದ್ಲಿಂದ ಎಸ್ಕೇಪ್ ಆಗೋದು ಒಳ್ಳೇದು ಮಗನೇ ನಿಂತ್ಕೋ ನನ್ನ ನೋಡಿ ಯಾಕೆ ಹೆದರು ಓಡ್ತಿದ್ದಿ ಸತ್ತಿರೋರು ಮತ್ತೆ ಹುಟ್ಟು ಬಂದಿದ್ದೀರಲ್ಲ ಅದಕ್ಕೆ ನಾನ್ ನಿನ್ಗೇನ್ ತ್ರಾಸ್ ಕೊಡಕ್ ಬಂದಿಲ್ಲ ನನ್ ಮಗನಿಗಾಗಿರೋ ತ್ರಾಸ್ನ ದೂರ ಮಾಡಕ್ ಬಂದಿದ್ದೀನಿ ಅವನಿಗೇನಾಗಿದೆ ನಾನು ಹಾಕಿದ್ದನ್ನ ತಿನ್ಕೊಂಡು ಕೊಬ್ಬಿ ತಗೋತಾರ ಓಡಾಡ್ಕೊಂಡಿಲ್ವೇ ಬರೀ ಓಡಾಡ್ಕೊಂಡಿದ್ರೆ ಆಗುತ್ತಾ ಅವನು ನಿನ್ ತರ ಚಲೋ ಮನುಷ್ಯ ಅಂತ ಅನ್ಸ್ಕೊಂಡು ಓಡಾಡ್ಬಾರ್ದ ಆ ಮುಟ್ಟಾಳಿಮ್ಗೆ ಅದೆಲ್ಲ ಇಲ್ಲಿಂದ ಬರ್ಬೇಕು ಬಿಡಿ ಖಾಲಿ ಕುಳಲ್ ಇಟ್ಕೊಂಡು ಮಂದನಿಂದ ಓಡಾಡ್ಕೊಂಡಿರ್ತಾನೆ ಎಷ್ಟು ಬುದ್ಧಿ ಹೇಳಿದ್ರು ಕೇಳಲ್ಲ ಅವನಿನ್ನೂ ಸಣ್ಣವನು
ದೊಡ್ಡೋನ್ ಆಗ್ತಿದ್ದಾಗೆ ಬುದ್ಧಿ ಬರುತ್ತೆ ಬಿಡು. ನೀವು ಬದುಕಿದ್ದಾಗ ಸರಿಯಾಗಿ ಬುದ್ಧಿ ಹೇಳಿದ್ರೆ ಸತ್ ಮೇಲೆ ಬರೋ ಅವಶ್ಯಕತೆ ಇರ್ತಿರಲಿಲ್ಲ. ನಾನ್ ಬುದ್ಧಿ ಹೇಳ್ತಿದ್ದೆ ನಿಮ್ ಅಪ್ಪನೇ ಅವನ ಮುದ್ದೆ ಮಾಡಿ ತಾನ್ ರಾಗಿ ಮುದ್ದೆ ತಿಂದು ಅವನ ಬೆಣ್ಣೆ ಮುದ್ದೆ ಮಾಡಿದ್ದು. ಓಶಾ ನಮ್ಮ ಮನೆಯಲ್ಲಿ ಬೆಣ್ಣೆ ಮುದ್ದೆ ತಿಂತಿದ್ರು ಅಂತ ಕಾಣುತ್ತೆ, ಅದಕ್ಕೆ ನನ್ನನ್ನು ರಾಗಿ ಮುದ್ದೆ ಮಾಡಿಬಿಟ್ರು. ನಮ್ಮ ಡ್ಯಾಡಿ ನನ್ನ ಮೇಲೆ ತೋರಿಸಬೇಕಾದ ಪ್ರೀತಿನ ಅವನ ಮೇಲೆ ತೋರಿಸಿ ನನ್ನನ್ನು ಬೀದಿ ಪಾಲ್ ಮಾಡಿಬಿಟ್ರು. ಹಾಗೆಲ್ಲ ಹೇಳಬೇಡಪ್ಪ, ಅವರು ದೇವರಂತ ಮನುಷ್ಯ. ಅದಕ್ಕೆ ಈ ರೀತಿ ಬ್ರಾಂಚ್ ಆಫೀಸ್ ಓಪನ್ ಮಾಡಿರೋದು. ನೋಡು ನೀನು ಹೀಗೆಲ್ಲ ಬೇಡವಾಗಿರೋದನ್ನೆಲ್ಲ ಮಾತಾಡ್ಕೊಂಡಿದ್ರೆ ಅಲ್ಲಿ ನನ್ನ ಮಗ ಹೆಣ್ಣು ತರ ಮಲಕೊಂಡಿರಬೇಕಾಗುತ್ತೆ. ಅವನು ಯಾಕೆ ಹಾಗೆ ಮಲಗಿರ್ತಾನೆ? ಯಾಕೆಂದ್ರೆ ಅವನ ಜೀವ ನನಗೆ ಕೊಟ್ಟಿದ್ದಾನೆ, ನಾನು ಇಲ್ಲಿರೋ ತನಕ ಅವನು ಬದುಕಿರೋದಿಲ್ಲ. ಅದಕ್ಕೆ ಅವನಿಗೆ ಮೋಸ ಮಾಡದೆ ಅವನಿಗೆ ಬರಬೇಕಾಗಿರೋ ಆಸ್ತಿನ ಅವನಿಗೆ ಕೊಟ್ಬಿಡು. ಸರಿ ಬಿಡಿ, ಬದುಕಿದ್ದಾಗ ನನಗೆ ನನ್ನ ತಾಯಿ ಆಸರೆ ಸಿಗಲಿಲ್ಲ, ಅದು ನಿಮ್ಮಿಂದ ಸಿಗೋ ಹಾಗೆ ಕಾಣುತ್ತೆ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅವನಿಗೆ ಆಸ್ತಿನಲ್ಲಿ ಪಾಲು ಕೊಡ್ತೀನಿ. ನನಗೆ ಗೊತ್ತಿತ್ತು ಮಗನೇ ನೀ ನನ್ನ ಮಾತು ಮೀರಲ್ಲ ಅಂತ. ನಿಮ್ಮಪ್ಪನು ಹಾಗೆ ನನ್ನ ಮಾತಿಗೆ ತುಟಿ ಪಿಟುಕಂದೇ ಒಪ್ಕೊಂಡ್ಬಿಡ್ತಿದ್ರು. ಈ ರೀತಿ ಒಪ್ಕೊಂಡು ಒಪ್ಕೊಂಡೆ ನನ್ನ ತಾಯಿಗೆ ತೆಂಗಿನಕಾಯಿ ಚಿಪ್ಪಿಟ್ಟಿದ್ದು. ಹಾಗೆಲ್ಲ ಹೇಳ್ಬೇಡ ಮಗನೇ, ಬದುಕಿದಾಗ ನಾವೆಲ್ಲ ದೂರ ದೂರನೇ ಇದ್ವಿ, ಸತ್ ಮೇಲೆ ನಾನು ನಿಮ್ಮಪ್ಪ ನಿಮ್ಮಮ್ಮ ಕೂಡೇ ಇದ್ದೀವಿ. ವೈಷ್ಣವಿ ವೈಷ್ಣವಿ, ಓ ಬರ್ರಿ 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 ಬರ್ರಿ. ಇದೇನ್ರಿ ಎಂಪಿ ಅವ್ರ, ಬಾಳ ಸುಸ್ತಾದ್ರಗತೆ ಕಾಣಿಸಕತ್ತೀರಿ, ಯಾರ ತೋಟಕ್ ನೀರ್ ಬಿಡಕ್ ಹೋಗಿದ್ರಿ? ಏನವ ವೈಷ್ಣವಿ, ನೀನು ನಮ್ಮನ್ನ ತಮಾಷೆ ಮಾಡ್ತೀಯಲ್ಲ, ಹಿಂಗಾರ ಮಾಡಿ ನಿಮ್ಮನ್ನ ಸ್ವಲ್ಪ ಕಾಡ್ಸೋಣ ಅಂತ. ಮೋಸ್ಟ್ಲಿ ಇವ್ರಿಗೆ ಅದಾಗಿರ್ಬೇಕ್ರಿ. ಏನ್ರಿ ಅದಾಗಿರೋದು? ಅದೇ ರೀ, ಇವ್ರಿಗೆ ಹೇಳ್ಕೊಳಕ್ ಆಗದೆ ಇರೋದು. ಏನ್ ಹೇಳ್ಕೊಳಕ್ ಆಗ್ವಲ್ರಿ? ಅದ ನನಗ್ ಗೊತ್ತಾಗ್ಯದಲ್ರಿ. ನಿಮಗ್ ಏನ್ ಗೊತ್ತಾದ್ರಿ? ಅದೇ ಇವ್ರಿಗೆ ಆಗಿರೋದು. ತಲೆನೋವ್ರಿ, ಇದು ಒಂಥರ ತಲೆನೋವ್ ಕಣೋ, ಆದ್ರೆ ಪರಿಹಾರನೇ ಇಲ್ವೇ ಅಂತದ್ದೇನಾತ್ರಿ? ಅದು ಅಣ್ಣ ಅಣ್ಣ ನೀಲ್ಲದಿ, ನಾವು ವಟಾರ ಎಲ್ಲ ಹುಡುಕಾಡಿದೆ. ಯಾಕೋ ಅಂತ ಅರ್ಜೆಂಟ್ ಕೆಲಸ ಏನಿತ್ತು? ನಮ್ಮವ್ವ ಸಿಕ್ಕಿದ್ಲಂತ. ನಿನ್ಗಾಗ್ಲೇ ಮೆಸೇಜ್ ಬಂದ್ಬಿಡ್ತೆ. ಎಂತ ಮೆಸೇಜ್ ಬೆಳ್ಕಪ್ಪ? ಅದೇ ಮಂದ ಇವನು ರಿಜೆಕ್ಟ್ ಮಾಡಿದೀನಿ ಅಂತ ನನಗ್ ಮೆಸೇಜ್ ಕಳಿಸಿದ್ಲು. ಅದು ಈ ಕಳಿಸಿಲ್ಲ, ಮುಂದೆ ಕಳಿಸಬಹುದು ಅಂತ ಗೆಸ್ ಮಾಡಿದೆ. ನೀವೆಷ್ಟೇ ಗೆಸ್ ಮಾಡಿದ್ರು ಅದ್ ಕೊನೆಗ್ ತುಸ್ಸೆ ಆಗದು. ಎಂತದ ಕಾಯಿ ಮುಂಚಿ ನಿನ್ನ ತಾಯಿ ಮರ ಕಟ್ಟಿದ್ದಾರೆ ಅಂತ ಹೇಳ್ತಿದ್ದೆ, ಈಗ ಅವರ ವಿಷಯ ಎಂತದಕ್ಕೆ ತೆಗಿತಿದ್ಯಾ? ನೋಡ್ರಿ ವೈಣಿ, ಅವ್ರು ಬೇರೆಯವ್ರ ಪಾಲಿಗೆ ಸತ್ತಿರ್ಬೋದು, ಆದ್ರೆ ನನ್ನ ಪಾಲಿಗೆ ಅಲ್ಲ. ಹಾಗಾದ್ರೆ ನೀನ್ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ಬೇಕಿತ್ತು, ನಾವು ಅವ್ರನ್ನ ನೋಡ್ಬೋದಿತ್ತ? ಸುಮ್ಮನಿರವ, ಇವನೇನ ತಲೆಕೆಟ್ಟು ಅಂತ ಮಾತಾಡ್ತಾನೆ ಅಂದ್ರೆ ನೀನು ಕೊಬ್ಬರಿ ಎಣ್ಣೆ ಸುರಿಯಕ್ ಬರ್ಬೇಡ. ಇದೇನ್ರಿ ಎಂಪಿ ಅವ್ರ, ನಮ್ ಟೂ ಬೈ ಟೂ ಅವ್ರ ಅಮ್ಮನ ವಿಷಯ ಹೇಳಿದ ತಕ್ಷಣ ನಿಮ್ ಬ್ಯಾಗ್ ಸಿಗಿಕಾಯಿ ಹಾಕೊಂಡವ್ರಗತ್ತೆ ಮಾತಾಡಕತ್ತೀರಿ? ಯಾಕೆ ಅಂದ್ರೆ ಇವತ್ತು ಅವ್ರ ಅಮ್ಮ ನನಗೆ ಸಿಕ್ಕಿದ್ಲು. ಎಂತ ಬಿರುಗಡೆ ಅದು, ಈ ನಮ್ಮನ್ನೆಲ್ಲ ಶಾಪ್ ಕೊಡ್ತಾ ಇದ್ದೀರಾ? ಹೌದು ಕಣೋ, ಈಗಷ್ಟೇ ಅವ್ರ ಜೊತೆ ಮಾತಾಡ್ಕೊಂಡ್ ಬಂದೆ. ಹೌದಣ್ಣ ಕುಳ್ಳಪುತ್ತಲ್ಲಿ, ನಿಮ್ ಅಣ್ಣ ಹೇಳ್ತಿರೋದೆಲ್ಲ ನಿಜವಲ್ಲ? ಹೌದು ನಾತಣ್ಣ, ನಿನ್ನೆ ಅವನಂಗೆ ಆಸ್ತಿ ಕೊಡಂಗಿಲ್ಲ ಅಂದಿದ್ದಕ್ಕ ನಮ್ಮ ಅವ್ ನೆನಸ್ಕೊಂಡ್ಕೊಳ್ಳೋ ತಪ್ಪಿಟ್ಟೆ, ಅದಕ್ಕೆ ಇವತ್ತು ವಿಚಾರ್ಸಕ್ ಬಂದಿದ್ಲಂತೆ. ಅಲ್ಲ ನಾ ತಗಡ್, ಮರ ಕಟ್ಟಿದವ್ರು ಹೇಗೆ ಬರ್ತಾರ? ಇನ್ನು ಹೇಗೆ ಬರ್ತಾರೆ, ದೆವ್ವಾಗ್ ಬಂದಿರ್ತಾರೆ. ಅಲ್ಲ ನಾನು ಆಗ್ಲಿಂದ ನೋಡ್ಲಿಕ್ಕತ್ತೀನಿ, ನಮ್ ಮನೆಗ್ ಬಂದು ದೆವ್ವದ ಬಗ್ಗೆ ಮಾತಾಡ್ಲಿಕ್ಕತ್ತಿರಲ್ಲ, ನೀವೆಲ್ಲ ಯಾವ ಸಿನಿಮಾ ಶೂಟಿಂಗ್ ದವರು? ಗಜಿನಿ, ನಾವು ಸಿನಿಮಾದವ್ರಲ್ಲ, ನಾ ಈ ವಟಾರದವರು. ಇದು ವಟಾರ ಅಲ್ಲ ಬಿಡ್ರಿ, ಅಪಾರ್ಟ್ಮೆಂಟ್. ನೀನ್ ಅದನ್ನು ಕೂಡ ಕಟ್ಟಿಸಿ ಬಿಡ್ತೀಯ? ಓಯ್ ದೋಸ್ತ, ನೀವೆಲ್ಲ ನಮ್ ಮನೆಗ್ ಯಾವಾಗ ಬಂದ್ರಿ? ಇನ್ ಮಾಡಿಯ ಮೇಲೆ ಕಾಗೆಗೆ ಒಡೆ ಆಗ್ತಿದ್ಯಲ್ಲ, ಆಗ ಬಂದೆವು. ಸುಮ್ಮನೆ ಇರಾ, ಪಾಪ ನಮ್ಮ ಕುಳ್ಳಪುತ್ತಲ್ಲಿ ಇಲ್ಲಿ ಗುಳು ಅಂತ ಅಳ್ತಾ ಇದ್ದಾನೆ, ಇವನದ ಮಧ್ಯದಲ್ಲಿ ಪಿರಿ ಪಿರಿ. ನೀನು ಮುಂದುವರಿಸ ಬಿಂಬುಳಿ. ಅಣ್ಣ ನಮ್ಮವ್ವ ಹೇಳ್ದಂಗ ನೀನ್ ನನ್ಗೆ ಆಸೆ ಯಾವ ಬರ್ದು ಕೊಡ್ತೀಯಾಳ? ಸಾ ಸುಮ್ಮನಿರಲೆ, ಯಾರೋ ರೋಡಲ್ಲಿ ಸಿಕ್ಬಿಟ್ಟು ನನ್ನ ನಮ್ಮ ಮಗ ಅಂದ್ಬಿಟ್ರೆ ನನ್ನ ಆಸ್ತಿನೆಲ್ಲ ಬರ್ಕೊಟ್ಬಿಡ್ಲೆ. ಯಾಕಣ ಹಿಂಗ್ ಹೇಳ್ದೆ, ನಮ್ಮವ್ವ ನಿನಗೂ ಅವ್ವ ಅಲ್ಲಣ್ಣ? ಇಲ್ಲ ಅಂದವ್ರು ಯಾರು? ಆದ್ರೆ ಯಾವತ್ತೂ ಇಲ್ಲದೆ ಇರೋ ನಿನ್ನ ಅವ್ವ ಇವತ್ತು ದಿಢೀರಂತ ಪ್ರತ್ಯಕ್ಷ ಆದ್ರೆ ನಾನ್ ನಂಬ್ಬಿಡ್ಲೆ. ಈ ಕತೆ ಕಟ್ಟೋದ್ ಬಿಟ್ಟು ಯಾವ್ದಾದ್ರು ಕೆಲಸ ಇದ್ರೆ ನೋಡೋಗು. ಓಯ್ ಬೆಳ್ಚಪ್ಪ, ನೀವ್ ಈ ನಮ್ಮನೆ ಮಾತಾಡಿದ್ರೆ ಇವನ ತಾಯಿಗೆ ಬೇಜಾರಾಗೋದಿಲ್ವಾ? ಅಲ್ಲ ಕಣಯ್ಯ, ಕಣ್ಣು ಕಾಣಿಸ್ತೇ ಇರೋರು ಬೇಜಾರ್ ಮಾಡ್ಕೋತಾರೆ ಅಂತ ಕಣ್ಣು ಮುಂದೆ ಇರೋ ಆಸ್ತಿನ ಬರ್ಕೊಟ್ರೆ ನನಗ್ ಬೇಜಾರಾಗಲ್ವೇ? ಹಂಗಂದ್ರೆ ನಮ್ಮ ಅವ್ವ ಮಾತಿನ ಬೆಲೆನೇ ಇಲ್ಲ. ಬೆಲೆ ಕೊಡ್ತೀನಿ ಕಣೋ, ಆದ್ರೆ ಅವರೇ ನಿನ್ನ ನಿಜವಾದ ತಾಯಿ ಅಂತ ನನಗ್ ಗೊತ್ತಾಗ್ಬೇಕು. ಅಲ್ಲಿವರೆಗೂ ನನ್ನ ಅಪ್ಪ ಮರ್ಯಾದ ಸರ್ವೋತ್ತಮ ಬಂದು ಹೇಳಿದ್ರು ನನ್ನ ಆಸ್ತಿನಲ್ಲಿ ನಿನಗೆ ಪಾಲು ಕೊಡಲ್ಲ. ಮರ್ಯಾದೆ ಪುರುಷೋತ್ತಮ. ನಾನೇ ಮರ್ಯಾದೆ ಪುರುಷೋತ್ತಮ. ಮರ್ಯಾದೆ ಪುರುಷೋತ್ತಮ, ಮಾತಾಡಿ ಮಾತಾಡಿ, ಫ್ರೀ ಆಗಿದ್ದೀನಿ ಮಾತಾಡಿ. ಆದ್ರೆ ನಾನ್ ಫ್ರೀ ಆಗಿಲ್ವಲ್ಲ. ಮುಕುಂದ, ನೀನೆಷ್ಟೇ ಕೂಗಿದ್ರು ನಾನ್ ಇಲ್ಲಿರ್ಬೇಕಾದ್ರೆ ಅವನ್ ಬರಲ್ಲ. ಮತ್ತೆ ನೀವ್ ಯಾಕೆ ಬಂದ್ರಿ? ಅದು ಪಂಚರಂಗಿ ಪಾಂಪ್ ಸೀರಿಯಲ್ ನೋಡಿರ್ಲಿಲ್ಲ, ರಿಪೀಟ್ ಹಾಕ್ತಾರೇನೋ ಅಂತ ನೋಡಕ್ ಬಂದೆ. ಏನ್ ಕಿಂಡಲ್ಲ? ಅಲ್ಲ, ಪಾಂಪ್ ಕಾಮಿಡಿ ಕೇಳದ್ ನೋಡು,
ಬೆಳಗ್ಗೆ ನನಗ್ ಮಾತ್ ಕೊಟ್ಟು ಈಗ ಮೋಸ ಮಾಡಿದೀಯಲ್ಲ ಅಂತ ನಾನು ಏನು ಮಾಡ್ತೆ ಯಾಕೆ ಮರ್ತೋಯ್ತಾ ನನ್ನ ಮಗ ಮುಕುಂದನಿಗೆ ಆಸ್ತಿ ಕೊಡ್ತೀನಿ ಅಂತ ಹೇಳಿ ಈ ವಟಾರಕ್ಕೆ ಬಂದು ನನ್ನ ಬಗ್ಗೆನೇ ಅನುಮಾನದಿಂದ ಮಾತಾಡಿ ಅವನಿಗೆ ಅವಮಾನ ಮಾಡಿದಿ ಅಂತೆ ಇದನ್ನೆಲ್ಲ ನಿಮಗೆ ಯಾರು ಹೇಳಿದ್ದು ಅದು ಮುಖ್ಯಮಂತ್ರಿಗಳು ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಕಳಿಸಿದ್ರು ಕೇಳೋದು ನೋಡು ಅವನೇ ಬಂದು ಹೇಳಿದ್ದು ಅದಕ್ಕೆ ಸ್ವರ್ಗದ ಬಾಗಲದವರೆಗೂ ಹೋದವಳು ಹಂಗೇ ವಾಪಸ್ ಬಂದೆ ನೋಡಿ ಚಿಕ್ಕಮ್ಮ ನೀವು ಹೀಗೆಲ್ಲ ರಾತ್ರಿ ಹೊತ್ತು ಬಂದ್ರೆ ಹೃದಯನೇ ಬಾಯಿಗೆ ಬಂದಾಗ ಆಗುತ್ತೆ ನೀವು ಬೆಳಗ್ಗೆ ಟಿಫನ್ ಟೈಮ್ಗೆ ಬನ್ನಿ ಟಿಫನ್ ಮಾಡ್ತಾ ಮಾತಾಡೋಣ ನಾವು ಟಿಫನ್ ಮಾಡೋದಿಲ್ಲ ಬೇಡ ಊಟ ಟೈಮ್ಗೆ ಬನ್ನಿ ನೋಡು ತಲೆ ಹರಟೆ ಎಲ್ಲ ಮಾತಾಡಬೇಡ ನಾವೇನು ತಿನ್ನೋದಿಲ್ಲ ಹೌದು ಹಾಗಿದ್ರೆ ಮಹಾಲಯ ಅಮಾವಾಸ್ಯೆ ದಿವಸ ನಿಮಗೋಸ್ಕರ ಅಷ್ಟೊಂದು ತಿಂಡಿ ರೆಡಿ ಮಾಡಿರ್ತೀವಲ್ಲ ಅದು ನೀವು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಅಂತ ನೋಡೋಕೆ ಈಗ ನೀನು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಮುಂದಿನ ಅಮಾವಾಸ್ಯೆ ಒಳಗಡೆ ನಿನಗೂ ಒಡೆ ಇಡಬೇಕಾಗುತ್ತೆ ಹಾಗೆಲ್ಲ ಮಾಡಬೇಡಿ ಚಿಕ್ಕಮ್ಮ ನಾನು ಇನ್ನು ನನ್ನ ಹೆಂಡತಿ ಜೊತೆ ಇಡ್ಲಿ ವಡೆ ತಿನ್ನಬೇಕು ಅನ್ಕೊಂಡಿದ್ದೀನಿ ಹಾಗಿದ್ರೆ ಈಗಲೇ ನನ್ನ ಮಗನಿಗೆ ಅವನ ಪಾಲಿನ ಆಸ್ತಿ ಬರ್ತಕೊಡು ಇಷ್ಟೊತ್ತಿನಲ್ಲಿ ಹಾಗಾಗುತ್ತೆ ಹಾಗೇನಾದರೂ ಮಾಡಿದ್ರೆ ತೂತ್ ಕತ್ತಲಿ ತಾತನ ಮದುವೆ ಮಾಡಿದಾಗಿರುತ್ತೆ ಈಗ ನಾನು ನಿನ್ನನ್ನ ಬಿಟ್ರೆ ಮಾತಲ್ಲೇ ಮದುವೆ ಮಾಡಿಸ್ಬಿಡ್ತೀಯಾ ನಾನು ನಿನ್ನನ್ನ ನಂಬಲ್ಲ ಎಲ್ಲ ಈಗಿಂದ ಈಗಲೇ ಆಗಬೇಕು ಈಗಲೇ ಎಲ್ಲ ಆಗಬೇಕೆ ಮುಕುಂದ ಬಂದ ವೈಷ್ಣವಿ ಅವ್ವ ವೈಷ್ಣವಿ ವೈಷ್ಣವಿ ರೀ ನಿಂದ್ರಿ ಎಂಪಿಯವ್ರ ಇದೇನ್ರಿ ರಾತ್ರಿ ಇಷ್ಟೊತ್ತಿನಾಗ ದೆವ್ವನ್ ನೋಡಿದ್ರ ಗತಿ ಖಬರ್ ಗೆಟ್ ಬರಕತ್ತಿರಲ್ಲ ನೋಡೋದೇನವ ಇಷ್ಟೊತ್ತು ಅದ್ರ ಜೊತೆ ಮಾತಾಡ್ಕೊಂಡೆ ಬಂದೆ ಎಂತ ಮಾತಾಡ್ತೀರಿ ಬೆಳ್ಚಪ್ಪ ಈ ಬೆಳೆ ತಿಂಗಳ ರಾತ್ರಿಯಲ್ಲಿ ಯಾವ ದೆವ್ವ ಕಾಣ್ತದೆ ಇನ್ಯಾರ್ದು ನನ್ನ ಪೇಡದೇ ಇರೋ ತಮ್ಮನ ತಾಯಿ ದೆವ್ವ ರೀ ಓನರ್ ಗ್ಯಾರಂಟಿ ನಿಮ್ಗೆ ಏನೋ ಆಗಿದೆ ಬೆಳಗ್ಗೆ ಸಿಕ್ಕಿದಾಗ ಅವ್ರ ಜೊತೆ ಮಾತಾಡ್ದೆ ಅಂತ ಹೇಳಿದ್ರಿ ಈಗ ಯಾಕೆ ಹೆದರ್ಕೊಂಡು ಓಡ್ ಬಂದಿದ್ದೀರಾ ಅವ್ರ ಜೊತೆನೂ ಕೂತ್ಕೊಂಡು ಕುಶಲೋಪರಿ ವಿಚಾರಿಸತ್ತಾನೆ ಏನು ಬಂದ ನೀನು ಈ ತರ ಮಾತಾಡ್ತೀಯ ಬೆಳಿಗ್ಗೆ ಯಾರೋ ಡ್ರಾಮಾ ಕಂಪನಿಯವ್ರನ್ನ ಮುಟ್ಟಾಳ ಬುಕ್ ಮಾಡಿ ಕಳಿಸಿದ್ದಾನೆ ಅನ್ಕೊಂಡೆ ಈಗ ನೋಡಿದ್ರೆ ಮನೆಗೆ ಬಂದ್ಬಿಟ್ಟಿದ್ದಾರೆ ಓಯ್ ಕುಲೆ ಅಂದ್ಮೇಲೆ ಎಲ್ಲಿಗೆ ಬೇಕಾದ್ರೂ ಬರ್ತದೆ ಮಾರೇರೆ ಹೌದು ಅವ್ರು ಬಂದಾಗ ನಿಮ್ಮ ತಮ್ಮ ಮುಕುಂದ ಎಲ್ಲಿಗೆ ಹೋಗಿದ್ದ ಅದೇ ಗೊತ್ತಾಗ್ತಿಲ್ಲ ಕಣವ ಅದನ್ನ ನಾ ಹೇಳ್ತೇನೆ ಅಲ್ಲಲ್ಲ ಕುಳ್ಳ ಪುತ್ತಳ್ಳಿ ಇಷ್ಟೊತ್ತು ನೀನ್ ಎಲ್ಲಿಗೆ ಹೋಗಿದ್ಯಾ ಬೇಜಾರಾಗಿ ನಿದ್ದಿ ಬರುವಲ್ದಂತೇಳಿ ಚಂದಾ ಮಾಮನ ಹತ್ರ ಮಾತಾಡೋಣ ಅಂತೇಳಿ ಮಾಡಿ ಮೇಲೆ ಹೋಗಿದ್ದೆ ಅಷ್ಟಾಗ ನಮ್ಮ ಮಗು ಬಂದೆ ನನ್ನ ಜೀವನ ತನ್ನ ದೇಹದ ಹಾಕೊಂಡು ನಮ್ಮ ಮನೆಗೆ ಹೋದ್ಲು ನಾನು ಸತ್ ಬಿದ್ದಿದ್ದೆ ಈಗ ಹೇಗೆ ಬಂದದ್ದ ಅದೇನ್ ಪ್ರಶ್ನೆ ಕೇಳ್ತೀರಿ ಹೋಗುವಾಗ ನನ್ನ ಜೀವನ ಕೊಟ್ಟು ಹೋದ್ಲು ಏ ಕುಟ್ಟಾಣಿ ಇದೊಳ್ಳೆ ಹಾರರ್ ಥ್ರಿಲ್ಲರ್ ಪಿಕ್ಚರ್ ಸ್ಟೋರಿ ಗತೆ ಐತಿ ಕೇಳಾಕಂತ ಮಸ್ತ್ ಮಜಾ ಬರಾಕತೈತಿ ಅಲ್ಲ ಇಷ್ಟೊತ್ತಿನಾಗ ಬಂದ್ ನಮ್ಮ ಮನ್ಯಾಗ ಮಜಾ ಬರ್ಲಿಕ್ಕತ್ತದ ಅನ್ಲಿಕ್ಕತ್ತಿರಲ್ಲ ನೀವ್ ಯಾರು ನಾನ್ರಿ ನಿಮ್ ಹೆಂಡತಿ ಇನ್ನೊಂದು ಸಲ ನಾನು ಹೆಂಡತಿ ಹೆಂಡತಿ ಅಂದ್ರೆ ತಗದ್ ಕಪಾಳ ಕೊಟ್ಬಿಡ್ತೀನಿ ನಾನು ಆಂಜನೇಯನ ಭಕ್ತ ಅವ್ರಗತ್ತೆ ಬ್ರಹ್ಮಚಾರಿ ಜೈ ಬಜರಂಗಿ ನೀವು ಬಜರಂಗಿ ಅಂದ್ಕೊಳ್ಳೋಣ ನೆನಪಾತ್ ನೋಡ್ರಿ ಪರಿಣಿತ ಧಾರಾವಾಹಿ ಒಳಗ ನಮ್ ನಿರಂಜನ ಅವರು ಜೈ ಬಜರಂಗಿ ಅಂತ ಎಷ್ಟು ಚಂದ ಹೇಳ್ತಾರ ಗೊತ್ತೇನ್ರಿ ಈಗಳ ದೋಸ್ತು ನೀನು ಸೀರಿಯಲ್ ಬಗ್ಗೆ ಮಾತನಾಡೋದನ್ನ ಬಿಟ್ಟು ಇವನು ಬ್ರಹ್ಮಚಾರಿಯಿಂದ ಸಂಸಾರಿ ಆಗಿರುವುದನ್ನು ನೆನಪಿಸ ಇಲ್ಲದಿದ್ರೆ ನಮ್ಮೆಲ್ಲರನ್ನು ಸೇರಿಸಿಕೊಂಡು ಜೈ 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 ಬಜರಂಗಿ ಅಂತೇಳಿ ಕುಣಿಸಿ ಬಿಡ್ತಾನೆ ಇದೇನ್ರಿ ಎಂಪಿಯವ್ರ ಮಲ್ಕೊಂಡವ್ರ ಹಂಗೆ ಎದ್ದು ಬಂದಿರಿ ಮಲ್ಕೊಂಡೇ ಬರ್ಬೇಕು ಅನ್ಕೊಂಡಿದ್ದೆ ಕಣೋ ಆದ್ರೆ ಏನ್ ಮಾಡೋದು ಇವ್ರ ಅವ್ವ ಬಿಡ್ಬೇಕಲ್ಲ ಅದಕ್ಕೆ ಎದ್ದು ಬಂದೆ ರೀ ಓನರ್ ಸುಮ್ನೆ ಇವ್ರ ತಾಯಿ ಹೇಳ್ದ ಕೇಳ್ರಿ ಇಲ್ಲಾಂದ್ರೆ ನಿಮ್ಗೂ ನಿದ್ದೆ ಇರಲ್ಲ ನಿಮ್ಮಿಂದ ನಮ್ಗೂ ನಿದ್ದೆ ಮಾಡಕ್ ಆಗಲ್ಲ ಈ ರೀತಿ ಕಾಟ ಕೊಟ್ರೆ ಯಾರಕ್ ತಾನೆ ಆಸ್ತಿ ಬರ್ಕೊಡಕ್ ಮನ್ಸ್ ಬರುತ್ತೆ ಮಂದ ಚೆಕ್ ನೀವು ಬರೆದು ಕೊಟ್ರೆ ಅವ್ರ ಎಂತದಕ್ಕೆ ಉಪದ್ರ ಕೊಡ್ತಾರೆ ಮಾರೇರೆ ನಾನು ನಮ್ಮ ಮಗನ್ ಹೇಳ್ದವಣಿ ಅವ್ಗೆ ಇಷ್ಟ ಅಲ್ಲ ಯಾಕೆ ಬಲವಂತ ಮಾಡ್ತಿ ಹಾಳಾಗ ಹೋಲಿ ಬಿಟ್ಬಿಡು ಅಂತ ಆದ್ರೆ ನಮ್ಮವ್ವ ನನ್ನ ಮಾತ ಕೇಳುವಳು ಕಡ್ಡಿ ಪಿಟಿಗಿ ತಾಯಿ ಪ್ರೀತಿ ಅಂದ್ರ ಹಂಗನು ಮಕ್ಕಳು ಚಲೋ ಇರ್ಬೇಕು ಅಂತ ಹೇಳಿ ಸ್ವಾರ್ಥ ಇರ್ಲಾರ್ದಂಗ ಬೈಸುದಂದ್ರ ತಾಯಿ ಒಬ್ಬಕ್ಕಿನ ಹೆತ್ತು ಕರುಳ ಪಿಕ್ಚರ್ ನೋಡು ಗೊತ್ತಾಕೈತಿ ಆದ್ರೆ ಅದು ನನ್ನ ಮಣ್ಣ ಅರ್ಥ ಮಾಡ್ಕೋವಲ್ಲ ಇನ್ನು ನಮ್ಮ ಮೌನ ಮೇಲೆ ಅನುಮಾನ ಪಡ್ತಾನ ಇಷ್ಟೆಲ್ಲ ಆದ ಮೇಲೂ ಅನುಮಾನ ಪಟ್ರೆ ನಾಳೆ ರಾತ್ರಿ ಬಂದು ಆ ಜಯಸೂರ್ಯನ ಕತ್ತು ಪಟಿಂಕಿ ಸಾಯಿಸಿ ಅವರೊಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಬಿಡ ಆಮೇಲೆ ಆಸ್ತಿ ಎಲ್ಲ ನಿಂದೆ ಅಲ್ವಲ್ಲ ಹಾಗೆಲ್ಲ ಆಗೋದು ಬೇಡ ಕಣ್ರು ನಾಳೆ ಒಂದು ದಿವಸ ಟೈಮ್ ಕೊಡಿ ಆಮೇಲೆ ಆಸ್ತಿನ ಬರ್ಕೊಡ್ಬೇಕು ಬೇಡುವ ಅಂತ ಯೋಚನೆ ಮಾಡ್ತೀನಿ ಇನ್ನು ಇದ್ರ ಯೋಚನೆ ಮಾಡೋದೇನದರಿ ನಾ ಜಡ್ಜ್ ಹೇಳಿಕತ್ತೀನಿ ಸುಮ್ಮನೆ ಬರೆದ್ಕೊಡಿ ನೋಡಯ್ಯ ಈ ರೀತಿ ಹೆದರಿಸಿ ಬೆದರಿಸ್ಬಿಟ್ರೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿನ ಬರ್ಕೊಡಕ್ಕಾಗಲ್ಲ ಮೊದಲು ಈ ಮುಟ್ಟಾಳನಿಗೆ ಈ ಆಸ್ತಿನ ಉಳಿಸ್ಕೊಳ್ಳೋ ಯೋಗ್ಯತೆ ಇದೆಯಾ ಅಂತ ನಾನು ಪರೀಕ್ಷೆ ಮಾಡ್ತೀನಿ ಅದರಲ್ಲಿ ಗೆದ್ದು ಬಂದ್ರೆ ಆಸ್ತಿನ ಬರ್ಕೊಡ್ತೀನಿ ಇಲ್ಲ ಅಂದ್ರೆ ಒದ್ದೋಡಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಸುವರ್ಣ ha
ಸುಕುಮಾರಿ. ಯಾರಿ ನೀವು? ಸುಕುಮಾರಿ ಸುಕುಮಾರಿ ಹೃದಯ ಕದ್ದ ಚೋರಿ. ಸುಕುಮಾರಿ, ನಾನ್ ನಿನ್ ಗಂಡ. ಗಂಡನ? ಹೌದು, ನಿನ್ನ ಪ್ರೀತಿಯ ಪುರುಷೋತ್ತಮ. ಇಷ್ಟು ಬೇಗ ಮರ್ತ್ಬಿಟ್ಟೆ ಸುಕುಮಾರಿ. ಅದು ಬಹಳ ದಿನ ಆಯ್ತಲ್ಲ ರೀ, ಹಾಗಾಗ್ ಮರ್ತ್ಬಿಟ್ಟೆ. ನೀವೇನ್ ಇಲ್ಲಿ? ನಿನ್ನ ನೋಡೋ ಸಲುವಾಗಿ ಇಲ್ಲಿಗೆ ಬಂದಿದ್ದೀನಿ. ನೀವು ಸ್ವರ್ಗದಲ್ಲಿ ಇದ್ರಲ್ಲ? ನಾನು ಸ್ವರ್ಗದಲ್ಲೇ ಇದ್ದೆ, ಆದ್ರೆ ನೀನ್ ಇಲ್ಲಿಗೆ ಬಂದ ವಿಚಾರ ಗೊತ್ತಾಯ್ತು, ಅದಕ್ಕೆ ಬ್ರಹ್ಮನ ಹತ್ರ ಪರ್ಮಿಷನ್ ತಗೊಂಡು ಬಂದೆ. ನೀನೇನ್ ಇಲ್ಲಿಗೆ ಬಂದಿರೋದು? ಅದು ಅದು ನಾನ್ ನನ್ ಮಗನ್ ಸಲುವಾಗಿ ಬಂದೆ ರೀ. ಅವ್ ನನ್ನನ್ನ ತಪಸ್ ಮಾಡಿ ಕರ್ಸ್ಕೊಂಡ ರೀ. ನನ್ನ ಮಗನ ಅಷ್ಟೇ, ಇಲ್ಲಿ ಆಸ್ತಿಗೋಸ್ಕರ ಸಿಕ್ಕಾಪಟ್ಟೆ ಜಗಳ ನಡೀತಾ ಇದೆ, ಬೇಗ ಬಂದು ಇತ್ಯರ್ಥ ಮಾಡಿ ಅಂತ ತಪಸ್ ಮಾಡಿ ಕೇಳ್ಕೊಂಡ, ಅದಕ್ಕೆ ಬಂದೆ. ನೋಡಿ ನಿಮ್ ಮಗ ಹೇಗ್ ನಡ್ಕೊಳ್ತಿದ್ದಾನೆ ಅಂತ. ಎರಡನೇ ಹೆಂಡತಿ ಮಗ ಅಂತ ಹೇಳಿ ನನ್ ಮಗನಿಗೆ ಆಸ್ತಿ ಕೊಡದೆ ಕಾಡ್ತಾ ಇದ್ದಾನೆ. ಸುಕುಮಾರಿ, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನಿನ್ನ ಫಿಗರ್ನ ಯಾಕೆ ಹಾಳು ಮಾಡ್ಕೋತೀಯ? ನಾನು ನಿನ್ನ ಗಂಡ ಮರ್ಯಾದ ಸರ್ವೋತ್ತಮ ಬಂದಿದ್ದೀನಲ್ಲ, ನಾನೇ ಮುಂದೆ ನಿಂತು ಆಸ್ತಿ ಕೊಡಿಸ್ತೀನಿ ಬಿಡು. ಹೋಗ್ರಿ, ನಾವು ಬದುಕಿದಾಗ್ಲೂ ಹೀಗೆ ಹೇಳಿ ಹೇಳಿ ಕಾಗೆ ಹಾರಿಸ್ತಿದ್ರಿ. ನಿನ್ನ ಗಂಡನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ ಸುಕುಮಾರಿ? ನಿನ್ನ ಮಗನ ಮೇಲೆ ಆಣೆ, ನಾನೇ ಮುಕುಂದನಿಗೆ ಆಸ್ತಿ ಕೊಡಿಸ್ತೀನಿ. ನಿಮ್ಮ ಮಾತನ್ನ ನಂಬೋದಾ? ನಿನ್ನ ಮೇಲೆ ಆಣೆ ಸುಕುಮಾರಿ. ಹಾಗಾದ್ರೆ ಈಗ್ಲೇ ಬನ್ರಿ, ಅವನಿಗೆ ಆಸ್ತಿ ಕೊಡಿಸಿ. ಸುಕುಮಾರಿ, ಬಹಳ ದಿವಸಗಳ ನಂತರ ಒಬ್ರಿಗೊಬ್ರು ಮುಖ ನೋಡ್ತಿದ್ದೀವಿ. ನಿನ್ನ ಸ್ವರ್ಗದಲ್ಲಿ ಹುಡುಕೋದೇ ಕಷ್ಟ, ಅಂತಾದ್ರಲ್ಲಿ ನಮ್ಮ ಮಕ್ಕಳು ಅವರ ಪ್ರಾಣ ತ್ಯಾಗ ಮಾಡಿ ನಮಗೆ ಜೀವದಾನ ಮಾಡಿದ್ದಾರೆ, ಈ ಸಮಯನ ಬಳಸ್ಕೊಳ್ಳೋಣ. ಹೋಗ್ರಿ, ಏನಂತ ಮಾತಾಡ್ತಿದ್ದೀರಿ? ಆಹಾ, ಎಲ್ಲಾ ಗೊತ್ತಿದ್ದು ಏನೋ ಗೊತ್ತಿಲ್ಲದೆ ಇರೋ ತರ ಮಾತಾಡ್ತೀಯಲ್ಲ ಸುಕುಮಾರಿ. ನನ್ನನ್ನ ಕೆರಳಿಸಿ ಹೂ ಅರಳುತ್ತಿದ್ದವಳು ನೀನೇ ತಾನೇ? ಇದನ್ನೆಲ್ಲ ಮರ್ತ್ಬಿಟ್ಟಿಯಾ? ಹೋಗಿಪ್ಪ, ಏನೇನೋ ಮಾತಾಡ್ಬೇಡಿ, ನಂಗ್ ನಾಚಿಕೆ ಆಗುತ್ತೆ. ಈ ರೀತಿ ನಾಚ್ಕೊಂಡೆ ತಾನೇ ನನ್ನನ್ನ ನನ್ನ ಊರಿಂದ ಆಚೆಗೆ ಬರೋ ಹಾಗೆ ಮಾಡಿದ್ದು? ಬಾ, ನಮ್ಮ ಹಳೆಯ ನೆನಪುಗಳನ್ನ ಮೆಲುಕ ಹಾಕೊಂಡು ರಿಫ್ರೆಶ್ ಆಗೋಣ. ಸುಕುಮಾರಿ ಸುಕುಮಾರಿ ಹೃದಯ ಕದ್ದ ಚೋರಿ, ಸುಕುಮಾರಿ ಸುಕುಮಾರಿ ಖುಷಿಯಾದ ನಿನ್ನ ಸೇರಿ. ಸುಕುಮಾರಿ ಸುಕುಮಾರಿ ಹೃದಯ ಕದ್ದ ಚೋರಿ, ಸುಕುಮಾರಿ ಸುಕುಮಾರಿ ಖುಷಿಯಾದ ನಿನ್ನ ಸೇರಿ. ಛೀ ಹೋಗಿಪ್ಪ, ನಾವ್ ಈಗ ಆಟ ಆಡ್ಕೊಂಡಿದ್ರೆ ನಮ್ ಮಕ್ಕಳ ಗತಿ ಏನು? ನಮ್ಮ ಆಟ ಮುಗಿತಲ್ಲ, ನಮ್ ಮಕ್ಕಳ ಬಗ್ಗೆ ಯೋಚನೆ ಮಾಡೋಣ. ಎಲ್ಲಿಗೆ? ನಮ್ಮ ಮನೆಗೆ. ನಾನ್ ಬರಲ್ಲ. ನೀನ್ ಬರಲ್ಲ ಅಂದ್ರೆ ನಿನ್ ಮಗನ್ಗೆ ಆಸ್ತಿ ಸಿಗಲ್ಲ. ಮುರಾರಿಯವ್ರ, ಇಲ್ ನೋಡ್ರಿ, ಇದ ತಿಂಗಳ 29ರಿಂದ ದಿನಾ ರಾತ್ರಿ 8 ಗಂಟೆಗೆ ಸುವರ್ಣ ಚಾನೆಲ್ ನಾಗ ಬಿಗ್ ಬಾಸ್ ಬರ್ತದಂತೆ. ನಮ್ ಸುದೀಪ್ ಅವ್ರು ಎಷ್ಟು ಚಂದ ಕಾಣಿಸಕತ್ತಾರಲ್ಲ. ನಾಚ್ಕೋಬೇಡಪ್ಪ. ನಿಂದರಿ ನಿಂದರಿ, ಯಾರೀ ನೀವು? ಹೇಳ್ದ ಕೇಳ್ದ ನಮ್ಮ ಮನೆಯೊಳಗ್ ಹಿಂಗ್ ನುಗ್ಗಾಕತ್ತೀರಿ? ನಾನ್ ಕಣವ ವೈಷ್ಣವಿ, ಎಂ ಪಿ ಅವರ ತಂದೆ ಮರ್ಯಾದ ಸರ್ವೋತ್ತಮ, ಇವರು ನನ್ನ ಹೆಂಡತಿ ಸುಕುಮಾರಿ. ಅಯ್ಯೋ 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 ಅಯ್ಯೋ, ಓಯ್ ಅಜ್ಜರೇ, ನೀವು ಮರ ಕಟ್ಟಿದ್ದಲ್ಲ, ಪುನಃ ಹೇಗೆ ಬಂದದ್ದು? ಅದನ್ನೆಲ್ಲ ಮತ್ತೆ ರಿಪೀಟ್ ಮಾಡ್ಬೇಕಾ? ನಡೆದಿರೋದೆಲ್ಲ ನಿಮ್ಗೆ ಗೊತ್ತಿದೆ, ಅದಕ್ಕೆ ಅದನ್ನೆಲ್ಲ ಪರಿಹಾರ ಮಾಡ್ಕೊಳ್ಳೋಣ ಅಂತ ಬಂದೆ. ಇವರು ನಿಮ್ ಮೊದಲನೇ ಹೆಂಡತಿನ ಅಥವಾ ಎರಡನೇ ಹೆಂಡತಿನ? ನೋಡೋಕೆ ಮುಕುಂದನ್ ತರ ಹೋಲ್ಕೆ ಇದ್ದಾಳೆ ಅಂದ್ಮೇಲೆ ಎರಡನೇ ಹೆಂಡತಿನ ತಾನೆ? ನೋಡಿದಾಗಲೇ ಅನಿಸಿತ್ತು ಮಾರ್ಯಾರೆ, ಆದ್ರೆ ಕೇಳಲಿಕ್ಕೆ ಭಯವಾಗಿ ಸುಮ್ಮನಿದ್ದೆವು. ನೀನು ಮೀನ್ ಆತ ತಾನೆ? ನಿನ್ನ ಆಟನೆಲ್ಲ ನಾವು ಮೇಲಿಂದನೇ ನೋಡ್ತಾ ಇದ್ವು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಅಲ್ರಿ, ಇವ್ರ ಹೆಸರೇನ್ರಿ? ಸರ್ವೋತ್ತಮ ಅವ್ರ. ನೀವು ಮೊದ್ಲೇ ಹೆಂಡ್ತಿರ್ಬೇಕಾದ್ರೆ ಎರಡನೇದಕ್ಕಿನ ಮದುವೆ ಆಗಿರೋದು ಕಾನೂನು ಪ್ರಕಾರ ಅಪರಾಧ. ನಿಮ್ಮ ಮ್ಯಾಲ ಕೇಸ್ ಹಾಕಿ ಅವ್ರಿಗೆ ನ್ಯಾಯ ಕೊಡಿಸ್ತೀನಿ. ಹಾಗಾದ್ರೆ ನಾಳೆ ಸ್ವರ್ಗಕ್ಕೆ ಹೋಗ್ತೀವಲ್ಲ, ನೀನು ನಮ್ ಜೊತೆ ಬಂದ್ಬಿಡು. ಅಂದ್ರೆ ಅವರು ಸತ್ತಾರನ್ರಿ? ಬರ್ತೀಯಲ್ಲ, ಅವ್ರನ್ನ ಕೇಳು. ನಿಮ್ ಹೆಸರೇನ? ಗಂಡನ್ ಮುಂದೆ ಹಾಗೆಲ್ಲ ಹೆಸರು ಹೇಳ್ಬಾರ್ದಮ್ಮ. ತೊಂದ್ರೆ ಇಲ್ಲ ಮಾರ್ಯಾರೆ, ನೀವು ಸತ್ರು, ನಿಮ್ಮ ನಾಚಿಕೆ ಮಾತ್ರ ಸತ್ತಿಲ್ವಲ್ಲ. ನೋಡ್ಲಿಕ್ಕೆ ಕಂಡ ಬಟ್ಟೆ ಪುಡ್ಕೇನ ಪುಡ್ಕೇನ ಇದೀರ. ಈಗ ಪುಡ್ಕೇನ ಪುಡ್ಕೇನ ಏನವಾ, ವಯಸ್ಸಲ್ಲಿ ಜಯಬಹಾದೂರಿ ತರ ಇದ್ಲು, ಸ್ವರ್ಗದಲ್ಲಿ ಅದನ್ನ ಮೇಂಟೈನ್ ಮಾಡಕ್ಕಾಗದೆ ಪ್ರೀತಿ ಜಿಂಟ ತರ ಆಗ್ಬಿಟ್ಟಿದ್ದಾಳೆ. ಇಲ್ಲೇ ಸ್ವಲ್ಪ ದಿವಸ ಇದ್ರೆ ಮಾಧುರಿ ದೀಕ್ಷಿತ್ ತರ ಆಗ್ಬಿಡ್ತಾಳೆ. ಅಡ್ಡಿಲ್ರಿ, ನಿಮ್ಗೂ ಎಲ್ಲ ಆಕ್ಟರ್ಗಳ ಬಗ್ಗೆ ಗೊತ್ತು. ಅವ್ರ ಬಗ್ಗೆ ಅಷ್ಟೇ ಅಲ್ಲವಾ, ನಿನ್ನ ಬಗ್ಗೆನೂ ಗೊತ್ತಿದೆ. ಇವತ್ತಲ್ಲ ನಾನು ನೀನು ಅವ್ರ ಇಷ್ಟು ಸೇರ್ಕೋತೀಯ. ಎಲ್ಲ ಮಾತಾಡೋಕ್ ಟೈಮ್ ಇಲ್ಲ ಅಷ್ಟೇ. ಓ, ಆಸ್ತಿಯಲ್ಲಿ ಪಾಲ್ ಮಾಡ್ಲಿಕ್ಕುಂಟ ಮಾರ್ಯಾರೆ, ಮಾಡಿ ಮಾಡಿ ಬೇಗ ಮಾಡಿ. ಅಪ್ಪ, ನಮ್ಮ ಕುಳ್ಳ ಪುತ್ತಳಿಯ ಪರಿಸ್ಥಿತಿಯನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನ ಬಿಡಪ್ಪ, ನಾಳೆನೋ ನಾಡಿದ್ದೋ ಬರ್ಕೊಟ್ರಾಯ್ತು.
ಈಗ ಸದ್ಯಕ್ಕೆ ನಾವಿಬ್ರು ಪರ್ಸನಲ್ ಆಗಿ ಮಾತಾಡಬೇಕು. ನಿಮ್ದು ಯಾವ್ದಾದ್ರೂ ಒಂದು ರೂಮ್ ಇದ್ರೆ ಬಿಟ್ಕೊಡ್ತೀರಾ? ಓಯ್ ಅಜ್ಜರೇ, ನಿಮ್ಮ ಮಗನ ಮನೆ ಇತ್ತಲ್ಲ ಮರೇರೆ, ಅಲ್ಲಿಗೆ ಹೋಗ್ಬೋದಿತ್ತಲ್ಲ. ಅಲ್ಲಿಗೂ ಹೋಗಿದ್ವಿ, ಯಾಕೋ ಮೂಡ್ ಅಪ್ಸೆಟ್ ಆಯ್ತು, ಅದಕ್ಕೆ ಇಲ್ಲಿಗೆ ಬಂದ್ವಿ. ಅದಕ್ಕೆ ನೀವ್ ಯಾಕೆ ಮೂಡ್ ಅಪ್ಸೆಟ್ ಮಾಡ್ಕೋತೀರಿ? ನಮ್ ಬೆಡ್ರೂಮ್ಗೆ ಹೋಗ್ರಲ್ಲ. ಊರಲ್ಲಿ ಹೋದ್ರೆ ನಾವೆಲ್ಲಿ ಹೋಗುದ್ರಿ? ಟೆರೆಸ್ ಮೇಲೆ ಸ್ವಲ್ಪ ಜಾಗ ಖಾಲಿ ಐತಂತ ಅಲ್ಲಿ ಹೋಗೊಂಬರ್ರಿ. ತುಂಬಿರ್ರಿ, ನೀವ್ ಹೋಗ್ ಬರ್ರಿ. ನಾಚ್ಕೋ ಬೇಡ ಸುಕುಮಾರಿ, ಇವರೆಲ್ಲರೂ ನಮ್ಮವರೇ. ಒಳಗಡೆ ಹೋಗಿ ನಮ್ಮ ಹಳೆಯ ಕಾಲದ ನೆನಪುಗಳನ್ನ ಮೆಲುಕು ಹಾಕೋಣ. ಸುಕುಮಾರಿ ಸುಕುಮಾರಿ ಹೃದಯ ನಕದ ಚೋರಿ. ಇದಕ್ಕೆ ಹೇಳುದು ಉಣಸೆ ಮರ ಮುಪ್ಪಾದರೂ ಉಳಿ ಮುಪ್ಪಾಗುವುದಿಲ್ಲ ಅಂತ. ಸಣ್ಣ ಹಿಡಿದ ಪೊರೆಯನ್ನ ಕೈಕಾರು ಮರ ಕಟ್ಟಿದ ಪೊರೆಯನ್ನ ಕಣ್ಣು ಜೀತದ ಪೊರೆಯನ್ನ ದೊಡ್ಡಗೆ ಬೆಚ್ಚ ಕಾವಲಿಡೆ. ಅಲ್ಲಣ್ಣ, ನೀ ನಮ್ನೆ ಬೈತಾ ಇದ್ರೆ ಒಳಗಿರುವವರ ಬಯಕೆಗೆ ಡಿಸ್ಟರ್ಬ್ ಆಗುದಿಲ್ವಾ? ಅಪ್ಪ, ನಮ್ಮ ಸುಕುಮಾರಿಯ ಕತೆ ಎಂತ ಆಗಿರ್ಬೋದಾ? ಎಂತ ಅವಸ್ಥೆ ಇದು! ಒಳಗಡೆ ಹೋಗಿದ್ದು ಮುಕುಂದನ ತಾಯಿ, ಹೊರಗಡೆ ಬಂದದ್ದು ಮುಕುಂದ. ಇಷ್ಟು ರಪಕ್ಕ ನಿನ್ನ ಪ್ರಿಂಟ್ ಔಟ್ ತೆಗೆದ್ರಣ? ಈಗ ಬಂದಿದ್ ಪ್ರಿಂಟ್ ಔಟ್ ಅಲ್ರಿ ವೈಣಿ, 25 ವರ್ಷದಿಂದ ಬಂದಿದ್ ಪ್ರಿಂಟ್ ಔಟ್. ನಾನು ಮುಕುಂದ. ಮತ್ತೆ ತಾಯಿ ಕೆಟ್ಟಪ್ಪ? ಅದನ್ನ ಮಾತುಗಳು ಈಗ ತಪ್ಪಾಕೊಂಡೆ. ನೀವ್ ಯಾರು ನೋಡಿದ್ರೆ ಒಂದ್ ದೃಶ್ಯ ಐತಿ, ನೋಡ್ಕೊಂಡ್ ಬರ್ರಿ. ಬೆಳ್ಚಪ್ಪ, ನಿನಗೆ ಈ ನಮೂನೆ ಅವಮಾನ ಮಾಡಿದ? ಹೌದು ನಾತನ, ಇಷ್ಟೆಲ್ಲ ಅನಿಸ್ಕೊಂಡು ನಾ ಬದುಕಿರ್ಬೇಕ? ನಾ ಸಾಯ್ತೀನಿ. ಈಗೆಲ್ಲ ಪಿಂಟಿ, ನೀನು ಸತ್ತರ ಪೀಡೆ ತೊಲಗಿತಂತ ನಿನ್ನ ಅಣ್ಣ ಖುಷಿಯಿಂದ ಇರ್ತಾರ? ತಾಯದವರನ್ನು ಎದುರಿಸಿ ಹೋರಾಡಬೇಕಾ? ಇಷ್ಟು ದಿನ ಮಾಡಿದ್ದು ಅದಲ್ಲಣ್ಣ, ಅವೊಂಥರ ಬೀದಿ ಕಸ ಇದ್ದಂಗೆ. ಎಷ್ಟೇ ಕುಡಿಸಿದ್ರು ಜಾಸ್ತಿ ಆಗತ್ತೆ ಹೊರತು ಕಮ್ಮಿ ಆಗಂಗಿಲ್ಲ. ಕಸದಿಂದ ರಸ ತೆಗಿಯಬೇಕು ಅನ್ನೋದು ನಿನಗೆ ಗೊತ್ತಿಲ್ವಲ್ಲ? ಒಂದು ಬಾರಿ ಸೋತರೆ ಎಂತ ಆಯ್ತಾ, ಮರಳಿ ಯತ್ನವ ಮಾಡು ಅನ್ನೋದು ಕೇಳಿಲ್ವಲ್ಲ? ಹಿಂಗ ಮರಳಿ ಯತ್ನವ ಮಾಡಿ ಮಾಡಿನ ನಾ ಮರಳಾಗಿದ್ದೆ, ಈಗ ಇರೋದು ಒಂದೇ ಬಾರಿ, ಅದು ಮರಣ. ಅಯ್ಯೋ ದೇವರೆ, ಬದುಕಿ ಬಾಳಬೇಕಾದ ಜೀವ. ನೀನು ಸತ್ತರೆ ಯಾರಿಗೂ ಉಪಯೋಗ ಇಲ್ಲಣ. ನಾ ಬದುಕಿದ್ರು ಯಾವ ಉಪ್ಪಿನಕಾಯಿಗೂ ಉಪಯೋಗ ಇಲ್ಲ ನಾತಣ. ಅವಂಗ ನಾ ಎಷ್ಟು ಸಲ ಹೇಳ್ತೀನಿ, ಇನ್ನಿಂದ ಹೋಗೋಣ ಅಂತ ಕೇಳಂಗಿಲ್ಲ. ಇದೇ ವಿಷಯದಲ್ಲಿ ನನಗೆ ಬೆಳ್ಚಪ್ಪನ ಮೇಲೆ ಬೆಚ್ಚಾಗುದು. ವಯಸ್ಸಿಗೆ ತಕ್ಕ ಹಾಗೆ ನಡೆದುಕೊಳ್ಳೋದನ್ನು ಬಿಟ್ಟು ಪುಂಗಿ ಊದದಿದ್ದರೂ ಎಡೆ ಎತ್ತಿದ ನಾಗರದಾಗೆ ಬಂದು ಬಿಡ್ತಾರೆ. ನೋಡ, ಮದುವೆ ಆಗದ್ರೆ ನಿನಗೆಷ್ಟು ತಲೆನೋವು ಇರಬೇಕಾದ್ರೆ ಇನ್ನು ನಾ ಬ್ರಹ್ಮಚಾರಿ, ನನಗೆಷ್ಟು ನೋವು ಇರಬಾರ್ದು. ಇನ್ನು ಮುಂದೆ ನಿನಗೆ ಆ ನೋವು ಇರುವುದಿಲ್ಲ. ನಿನ್ನೊಟ್ಟಿಗೆ ನಾನಿದ್ದು ನಿನ್ನನ್ನು 7 ಸುತ್ತಿನ ಕೋಟೆಯನ್ನು ದಾಟಿಸ್ತೇನೆ. ಈ ವಿಷಯದಾಗ ನಾನು ನಿನ್ನ ನಂಬಂಗಿಲ್ಲ. ಒಬ್ಬನೇ ಇದ್ದಾಗ ರಂಗನ್ ತರ ಆಡ್ತಿ, ಅದ ಕಿನಿ ಬಂದ್ರೆ ಮಂಗನ್ ತರ ಆಡ್ತಿ. ನನ್ನದು ಎಂತ ಇದ್ರು ಟೈಮ್ ಪಾಸ್ ಲವ್, ನಿನ್ನದು ರಿಯಲ್ ಲವ್. ನಿನ್ನಂತವರಿಗೆ ನನ್ನ ಕನ್ನಡಕ ಸಹಾಯ ಮಾಡುದಾ? ಈಗ ಏನ್ ಮಾಡೋಣಂತೀಯ? ನಾನು ಹೇಳಿದಾಗೆ ಕೇಳು. ನಿನಗೆ ಆಸ್ತಿಯಲ್ಲಿ ಪಾಲು ಸಿಗ್ತದೆ, ಕಿನ್ನಿ ಸಿಗದಿದ್ರೆ ಅಂತಾಯ್ತು, ಕಿನ್ನಿ ಅಮ್ಮನಂತ ಅವ್ರು ಸಿಗ್ತಾರೆ. ಹಂಗೇನ್ರ ಆದ್ರೆ ನನಗ್ ಬರೋ ಆಸ್ತಿ ಒಳಗೆ 10% ಕೊಡ್ತೇನೆ. ಪರ್ಸೆಂಟ್ ಕೊಡ್ತೀಯಾ? ಮೊದಲು ನೀನು ಪಾಲು ತಗೋ, ಆಮೇಲೆ ನನಗೆ ಪರ್ಸೆಂಟ್ ಕೊಡುವಿ ಅಂತೆ. ಸುಮ್ಮನೆ ನಾನು ಹೇಳಿದಾಗೆ ಕೇಳು. ಹೇಗೂ ಜಾಂಬವ ನಿನ್ನ ಅಮ್ಮನನ್ನು ನೋಡ್ಲಿಲ್ಲ. ನೀನು ನಿನ್ನ ಅಮ್ಮನ ಗೆಟಪ್ ಹಾಕಿಕೊಂಡು ನಿನ್ನ ಅಣ್ಣನನ್ನು ಹೆದರಿಸಿ ಆಸ್ತಿಯಲ್ಲಿ ಪಾಲನ್ನು ಕೇಳು. ನಿಮ್ಮ ನಾಟಕನ ಬಯಲು ಮಾಡ್ಬೇಕು ಅಂತಾನೆ ನಾನು ಈ ನಾಟಕ ಆಡಿದ್ದು. ಅಂದ್ರೆ ನೀವು ಸರ್ವೋತ್ತಮ ಅವರಲ್ವಾ? ಯಾವ ಸರ್ವೋತ್ತಮನೋ ಅಲ್ಲ ಕಣವ, ನಾನು ಮರ್ಯಾದ ಪುರುಷೋತ್ತಮ ಅಲಿಯಾಸ್ MP. ಏ ಡಬ್ಬ, ಆಸ್ತಿಗೋಸ್ಕರ ನಿನ್ ತಾಯಿ ಗೆಟಪ್ ಹಾಕೊಂಡ್ ಬಂದವ್ರ ಹೆಸರಿಗೆ ಮಸಿ ಬಾಳ್ಬಿಟ್ಟಲೋ, ನಿನ್ ಜನ್ಮಕ್ ನಾಚಿಕೆ ಆಗೋದಿಲ್ವಾ? ಎಲ್ಲಾರು ನನ್ನನ್ನು ಚೌಗಿಸ್ಬಿಡ್ರಿ, ಇನ್ನೊಂದ್ಸಲ ಇಂತ ಕೆಲಸ ಮಾಡಂಗಿಲ್ಲ. ಅಣ್ಣ, ಈಗ ನನಗೆ ಆಸ್ತಿ ಕೊಡು. ಆಹಾ, ಇಷ್ಟೆಲ್ಲ ಅವತಾರ ಎತ್ತದ ಮೇಲೂ ನಾನು ನಿನ್ಗೆ ಆಸ್ತಿ ಬರ್ಕೊಟ್ರೆ ನನಗ್ ಮರ್ಯಾದೆ ಇರುತ್ತನೋ? ಸುಮ್ನೆ ನಾನು ಹಾಕಿದ್ದನ್ನ ತಿನ್ಕೊಂಡು ಬಿದ್ದಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ತಾಯಿ ಇರೋ ಜಾಗಕ್ಕೆ ನಿನ್ನನ್ನು ಪಾರ್ಸಲ್ ಮಾಡ್ಬಿಡ್ತೀನಿ. For more updates, follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.